वेलकम टू बस वाईटीआई चैनल इवत्तिन क्लास अल्ली नावु क्लासिफिकेशन आफ् ट्रांसफार्मर्स अल्ली मुंदिन भागवन्नु अंद्रे बळकेगे नावु याव रीति अदन्न बळके माड्तीवि अन्नोदर मेले डिपेंड आगि एल्ली बळके माड्ता इद्दीवि याव रीति बळके माड्ता इद्दीवि अन्नोदर मेले डिपेंड आगि ट्रांसफार्मर्स अन्न याव रीति नावु विभजने माड्बहुदु अन्नोदर बग्गे तिळियोण। सो ट्रांसफार्मर्स एनु इलेक्ट्रानिक इक्विप्मेंट गळल्ली यूज माड्तीवि पर्टिक्युलरली इन इष्टे इनपुट इष्टे आउटपुट वोल्टेजस् अन्नोदन्न फिक्स इरुत्ते। सो ई ओंदु इदर मेले डिपेंड आगि नावु याव वोल्टेज इनपुट एंड आउटपुट वोल्टेज गळ मेले डिपेंड आगि तुंबा वेरियस टाइप आफ् ट्रांसफार्मर्स इदावे। आदरे केलवोंदु मुख्यवादंतवु नावु एनादरे बहळष्टु बळके माड्तीवि इलेक्ट्रानिक सर्क्यूट्स गळल्ली अवु मुंदे नावु क्लासिफै माडोण नोडोण। फस्ट वन बंदु मेन आर् पवर् ट्रांसफार्मर्, सेकेंड वन ऑटो ट्रांसफार्मर, थर्ड वन बैटरी एलिमिनेटर ट्रांसफार्मर, फोर्थ वन ड्राइवर ट्रांसफार्मर, फिफ्थ वन आउटपुट ट्रांसफार्मर, सिक्स्थ वन पुश पुल ट्रांसफार्मर, सेवेंथ वन सिंगल एंड पुश पुल ट्रांसफार्मर, एइथ वन आईएफ और इंटरमीडिएट फ्रीक्वेंसी ट्रांसफार्मर, नाइन्थ वन आरएफ और रेडियो फ्रीक्वेंसी ट्रांसफार्मर। सो ई रीति नावु तुंबा जास्ती ಬಳಕೆ ಮಾಡುವಂತವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಗಳಲ್ಲಿ ಈ ಒಂದು 9 ತರದ ಟ್ರಾನ್ಸ್‌ಫಾರ್ಮರ್ ಗಳು ಒಂದೊಂದನ್ನ ವಿವರವಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ। ಮೈನ್ ಆರ್ ಪವರ್ ಟ್ರಾನ್ಸ್‌ಫಾರ್ಮರ್ ಅಂತ ಹೇಳ್ತೀವಿ। ಯಾವ ಟ್ರಾನ್ಸ್‌ಫಾರ್ಮರ್ ಆದ್ರೆ 230 ವೋಲ್ಟ್ಸ್ ಹಾಗೂ 50 ರಿಂದ 60 ಹರ್ಟ್ಸ್ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಎಸಿ ಮೈನ್ ಅಲ್ಲಿ ವರ್ಕ್ ಆಗ್ತವೆ। ಆ ಒಂದು ಟ್ರಾನ್ಸ್‌ಫಾರ್ಮರ್ ಗಳನ್ನ मेन्स अथवा पवर् ट्रांसफार्मर अंत करी। सो इदरली प्राइमरी हागु एरड मूरु सेकेंडरी वाइंडिंग्स इर्तवे। वाल्व टाइप रेडियो रिसीवर गळल्ली ई ओंदु ट्रांसफार्मर अन्नु यूज मार्तीवि अथवा आम्प्लिफायर गळल्ली यूज मार्तीवि। सो यूज ई ओंदु मेन्स अथवा पवर् ट्रांसफार्मर अल्ली याव रीति ಸೆಟ್ಟಿಂಗ್ಸ್ ಅನ್ನು ಎರಡು ಮೂರು ವೈಂಡಿಂಗ್ ಗಳನ್ನು ಟ್ಯಾಪ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಯೋಣ। ಸೊ ಏನೇನು ಇರ್ತವೆ ಮೈನ್ಸ್ ಅಥವಾ ಪವರ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಒಂದು ಪ್ರೈಮರಿ ವೈಂಡಿಂಗ್ ಇರುತ್ತೆ, ಬ್ಲ್ಯಾಕ್ ಯೆಲ್ಲೋ ಹಾಗೂ ಗ್ರೀನ್ ಕಲರ್ಡ್ ವೈರ್ಸ್ ಅನ್ನು ಹೊಂದಿರುತ್ತೆ। ಅದು ಬಂದು 230-250 ವೋಲ್ಟ್ಸ್ ವೋಲ್ಟೇಜ್ ಅಷ್ಟು ತಡೆಯೋ ಶಕ್ತಿ ಇರುತ್ತೆ। ಸೊ ಸೆಕೆಂಡರಿ ಅಲ್ಲಿ ಹೈ ಟೆನ್ಷನ್ ಸೆಕೆಂಡರಿ ಅಂತ ಹೇಳ್ತೀವಿ, 300 ವೋಲ್ಟ್ಸ್ 300 ವೋಲ್ಟ್ಸ್ ಇಂದ ರೆಡ್ ಅಂಡ್ ವೈಟ್ ಕಲರ್ಡ್ ವೈರ್ಸ್ ಇರ್ತವೆ। ಅಂಡ್ ಎಲ್ಟಿ ಸೆಕೆಂಡರಿ ಬಂದು 5 ವೋಲ್ಟ್ಸ್ ಬ್ರೌನ್ ಕಲರ್ಡ್ ವೈರ್ಸ್ ಇನ್ನೊಂದು ಸೆಕೆಂಡರಿ ಎಲ್ಟಿ ಸೆಕೆಂಡರಿ ಅಂತ ಹೇಳ್ತೀವಿ, ಅಂದ್ರೆ ಲೋ ಟೆನ್ಷನ್ ಸೆಕೆಂಡರಿ ಅಂತ ಹೇಳ್ತೀವಿ। ಅದು ಬಂದು 6 ವೋಲ್ಟ್ಸ್ ಆರೆಂಜ್ ಕಲರ್ಡ್ ವೈರ್ಸ್ ಆಗಿರುತ್ತೆ। ಸೊ ಈ ಒಂದು ಅಬೌ ಸ್ಟೇಟ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಅಥವಾ ಮೈನ್ಸ್ ಅಥವಾ ಪವರ್ ಟ್ರಾನ್ಸ್ಫಾರ್ಮರ್ ಬಂದು ಸ್ಟೆಪ್ ಅಪ್ ಟ್ರಾನ್ಸ್ ವೋಲ್ಟೇಜ್ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಸ್ ಆಗಿ ನಾವು ಅದನ್ನೊಂದು ಮ್ಯಾನುಫ್ಯಾಕ್ಚರ್ ಮಾಡಬಹುದು। ಎರಡನೇದಾಗಿ ಆಟೋ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ। ಸೊ ಇದು ತುಂಬಾ ಡಿಫರೆಂಟ್ ಆಗಿದ್ದು ಎಲ್ಲದಕ್ಕಿಂತ ನೋಡಿದವಾಗ ನಾವು ಇದು ತುಂಬಾ ಡಿಫರೆಂಟ್। ಯಾಕೆ ಅಂತಂದ್ರೆ ಇದಕ್ಕೆ ಒಂದೇ ಒಂದು ವೈಂಡಿಂಗ್ ಇರುತ್ತೆ, ಮಧ್ಯದಲ್ಲಿ ಒಂದು ಟ್ಯಾಪಿಂಗ್ ಮಾಡಿರ್ತಾರೆ। ಫಸ್ಟ್ ಎಂಡ್ ಮಧ್ಯದಲ್ಲಿರೋ ಟ್ಯಾಪಿಂಗ್ ಎರಡೂ ಸೇರಿಕೊಂಡು ಪ್ರೈಮರಿ ಆಗಿ ವರ್ಕ್ ಆಗ್ತವೆ, ಲಾಸ್ಟ್ ಎಂಡ್ ಹಾಗೂ ಮಧ್ಯದಲ್ಲಿ ಇರುವಂತಹ ಟ್ಯಾಪಿಂಗ್ ಇವನ್ನ ನಾವು ಕನೆಕ್ಟ್ ಮಾಡಿದವಾಗ ಸೆಕೆಂಡರಿ ಆಗಿ ವರ್ಕ್ ಆಗ್ತವೆ। ಸೊ ಮಧ್ಯದಲ್ಲಿ ಇರುವಂತಹ ಕಾಮನ್ ಟ್ಯಾಪಿಂಗ್ ಟರ್ಮಿನಲ್ ಏನಿದೆ ಅದು ಮಾತ್ರ ಎರಡಕ್ಕೂ ಕಾಮನ್ ಆಗುತ್ತೆ, ಐದರ್ ಇನ್ಪುಟ್ ಪ್ರೈಮರಿ ವೈಂಡಿಂಗು ಹಾಗೂ ಸೆಕೆಂಡರಿ ವೈಂಡಿಂಗು ಒಂದೇ ವೈಂಡಿಂಗ್ ಅಲ್ಲಿ ಎರಡು ತರ ಡಿವೈಡ್ ಮಾಡಿರ್ತಾರೆ। ಸೊ ಈ ಒಂದು ಟ್ರಾನ್ಸ್ಫಾರ್ಮರ್ಸ್ ವೋಲ್ಟೇಜ್ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಆಗಿ ಯೂಸ್ ಮಾಡಬಹುದು, ಹಾಗೂ ಈ ಒಂದು ಟ್ರಾನ್ಸ್ಫಾರ್ಮರ್ನೂ 230 ವೋಲ್ಟ್ಸ್ ಎಸಿ ಅಲ್ಲಿ ವರ್ಕ್ ಆಗುತ್ತೆ, ಮೈನ್ಸ್ ಅಲ್ಲಿ ಎಸಿ ಮೈನ್ಸ್ ಅಲ್ಲಿ। ಸೊ ಟಿವಿ ರಿಸೀವರ್ ಗಳಲ್ಲಿ ಇಎಚ್ಡಿ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿ ನೀವು ಬಳಕೆ ಮಾಡ್ತೀವಿ, ಆ ಒಂದು ಟ್ರಾನ್ಸ್ಫಾರ್ಮರ್ ಬಂದು ಆಟೋ ಟ್ರಾನ್ಸ್ಫಾರ್ಮರ್। ಯಾವ ಟ್ರಾನ್ಸ್ಫಾರ್ಮರ್ ಆ ಒಂದು ಟ್ರಾನ್ಸ್ಫಾರ್ಮರ್ ವರ್ಕಿಂಗ್ ವೋಲ್ಟ್ ಫ್ರೀಕ್ವೆನ್ಸಿ 15,625 ಹರ್ಟ್ಸ್ ಅಷ್ಟು ಫ್ರೀಕ್ವೆನ್ಸಿ ಇರುತ್ತೆ। ಸೊ ನೆಕ್ಸ್ಟ್ ಮೂರನೇದಾಗಿ ಬ್ಯಾಟರಿ ಎಲಿಮಿನೇಟರ್ ಟ್ರಾನ್ಸ್ಫಾರ್ಮರ್, ಈ ಒಂದು ಟ್ರಾನ್ಸ್ಫಾರ್ಮರ್ನು ಎಸಿ ಮೇನ್ ಸಪ್ಲೈ ಅಲ್ಲಿ ಅಂದ್ರೆ 230 ವೋಲ್ಟ್ಸ್ ಹಾಗೂ 50-60 ಹರ್ಟ್ಸ್ ಫ್ರೀಕ್ವೆನ್ಸಿ ಅಲ್ಲಿ ವರ್ಕ್ ಮಾಡುತ್ತೆ। ಅಂಡ್ ಪವರ್ ಸಪ್ಲೈಗಳಲ್ಲಿ
LTDC ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನು ಟ್ರಾನ್ಸ್ಫಾರ್ಮರ್ ಅನ್ನು ಯೂಸ್ ಮಾಡ್ತೀವಿ ಅದನ್ನ ನಾವು ಬ್ಯಾಟರಿ ಎಲಿಮಿನೇಟರ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ ಸೋ ಇಫ್ ಟ್ರಾನ್ಸಿಸ್ಟರ್ ರೇಡಿಯೋ ಆಪರೇಟ್ಸ್ ಸೋ ಟ್ರಾನ್ಸಿಸ್ಟರೈಸ್ಡ್ ರೇಡಿಯೋಸ್ ಏನಿರ್ತವೆ ಡಿಸಿ ಅಲ್ಲಿ ಆಪರೇಟ್ ಆಗೋದಾದ್ರೆ ಪವರ್ ಸಪ್ಲೈ ಯೂನಿಟ್ ಅಲ್ಲಿ ಬಂದು ಬಿಇ ಟ್ರಾನ್ಸ್ಫಾರ್ಮರ್ ಅಂದ್ರೆ ಬ್ಯಾಟರಿ ಎಲಿಮಿನೇಟರ್ ಟ್ರಾನ್ಸ್ಫಾರ್ಮರ್ ಅನ್ನ ಹಾಗೂ ರೆಕ್ಟಿಫೈಯರ್ ಅಂಡ್ ಫಿಲ್ಟರ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡ್ತೀವಿ ಯಾವುದಾದ್ರೆ 230 ವೋಲ್ಟ್ಸ್ ಎಸಿ ಅಲ್ಲಿ ವರ್ಕ್ ಆಗುತ್ತೆ ಸೋ ಇದನ್ನ ಏನಾಗುತ್ತೆ ಇದು ಯೂಸ್ ಮಾಡೋದ್ರಿಂದ ನಮಗೆ ಬ್ಯಾಟರಿ ಅನ್ನ ಎಲಿಮಿನೇಟ್ ಬ್ಯಾಟರಿ ಬಳಕೆ ಏನು ಮಾಡಬೇಕಿರುತ್ತೆ ಅಲ್ಲಿ ಆ ಬ್ಯಾಟರಿ ಅನ್ನ ಎಲಿಮಿನೇಟ್ ಮಾಡಿ ನಾವು ಈ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡಬಹುದು ಸೋ ಈ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡಿದವಾಗ ನಮಗೆ ಅಲ್ಲಿ ಹೈಯರ್ ವೋಲ್ಟೇಜ್ ಅನ್ನ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿ ಡಿಸೈನ್ ಮಾಡಿ ನಾವು ಇದನ್ನ ಅಲ್ಲಿ ಬಳಕೆ ಮಾಡಿದವಾಗ ಬ್ಯಾಟರಿ ತುಂಬಾ ದೊಡ್ಡ ಸೈಜಿನ ಬ್ಯಾಟರಿ ಯೂಸ್ ಮಾಡೋದು ಸರ್ಕ್ಯೂಟ್ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಅದು ಎಲಿಮಿನೇಟ್ ಆಗಿ ನಮಗೆ ಸಣ್ಣದ ಟ್ರಾನ್ಸ್ಫಾರ್ಮರ್ ಗಳನ್ನ ಯೂಸ್ ಮಾಡಿದವಾಗ ಈ ರೀತಿ ಏನಾಗುತ್ತೆ ಅಂದ್ರೆ ಬ್ಯಾಟರಿ ಅಷ್ಟು ದೊಡ್ಡ ಜಾಗ ಹಿಡಿಯುವಂತಹ ಬ್ಯಾಟರಿ ಎಲಿಮಿನೇಟ್ ಆಗಿ ಈಸಿಯಾಗಿ ನಮಗೆ ಅಲ್ಲಿ ಕೆಲಸ ಮುಗಿಯುತ್ತೆ ಸೊ ಅದಕ್ಕಾಗಿನೇ ಈ ರೀತಿ ಒಂದು ಪ್ಲಸ್ ಪಾಯಿಂಟ್ ಇರೋದ್ರಿಂದ ಇದನ್ನ ನಾವು ಬ್ಯಾಟರಿ ಎಲಿಮಿನೇಟರ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ಸೊ ಇದರಲ್ಲಿ ಬಂದು ಸೆಕೆಂಡರಿ ವೈಂಡಿಂಗ್ ಬಂದು ಎರಡು ಮೂರು ರೇಂಜಸ್ ತುಂಬಾನೇ ರೇಂಜಸ್ ಇರುತ್ತೆ ಸೆಕೆಂಡರಿ ವೈಂಡಿಂಗ್ಗೆ 6 ವೋಲ್ಟ್ಸ್ ರೇಂಜ್ 909 ವೋಲ್ಟ್ಸ್ ರೇಂಜ್ ಅಂಡ್ 1212 ವೋಲ್ಟ್ಸ್ ರೇಂಜ್ ಹಾಗೂ 1.5 3.0 4.5 6.0 ಈ ರೀತಿ ತುಂಬಾ ವೇರಿಯೇಷನ್ಸ್ ಇರ್ತವೆ ಈ ಒಂದು ಬ್ಯಾಟರಿ ಎಲಿಮಿನೇಟರ್ ಸರ್ಕ್ಯೂಟ್ ಅಲ್ಲಿ ಬಿಕಾಸ್ ಯಾವ ವೋಲ್ಟೇಜ್ಗಾದ್ರೂ ಸೆಟ್ ಆಗೋ ತರ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಸೊ ನೆಕ್ಸ್ಟ್ ಬಂದು ಡ್ರೈವರ್ ಟ್ರಾನ್ಸ್ಫಾರ್ಮರ್ ಈ ಒಂದು ಟ್ರಾನ್ಸ್ಫಾರ್ಮರ್ ಬಂದು ಇಂಪಿಡೆನ್ಸ್ ಅಥವಾ ಇಂಪಿಡೆನ್ಸ್ ಮ್ಯಾಚಿಂಗ್ ಸಲುವಾಗಿ ಅಥವಾ ಕಪ್ಲಿಂಗ್ ಸಲುವಾಗಿ ಆಂಪ್ಲಿಫೈ ಎರಡು ಆಂಪ್ಲಿಫೈಯರ್ ಸ್ಟೇಜ್ಗಳ ನಡುವೆ ಏನು ಯೂಸ್ ಮಾಡ್ತೀವಿ ಆ ರೀತಿ ನಾವು ಈ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ಕಪ್ಲಿಂಗ್ ಹಾಗೂ ಇಂಪಿಡೆನ್ಸ್ ಮ್ಯಾಚಿಂಗ್ ಸಲುವಾಗಿ ಯೂಸ್ ಮಾಡಬಹುದು ಸೊ ಔಟ್ಪುಟ್ ಇಂಪಿಡೆನ್ಸ್ ಯಾವಾಗಾದ್ರೆ ಫಸ್ಟ್ ಸ್ಟೇಜ್ ಇಂದು ಸೆಕೆಂಡ್ ಸ್ಟೇಜ್ ಇಂದು ಈಕ್ವಲ್ ಇರೋದಿಲ್ಲ ಈಕ್ವಲ್ ಇರದೇ ಇರೋ ಕಾರಣ ಏನಾಗುತ್ತೆ ಮ್ಯಾಕ್ಸಿಮಮ್ ಎನರ್ಜಿ ಒಂದ್ ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಸಾಧ್ಯ ಆಗಲ್ಲ ಸೊ ಆ ಒಂದು ಯಾವ ಎರಡು ಸ್ಟೇಜ್ ಆಂಪ್ಲಿಫೈಯರ್ ಎರಡು ಸ್ಟೇಜಿನ ಇಂಪಿಡೆನ್ಸ್ ಬಂದು ಯಾವತ್ತೂ ಈಕ್ವಲ್ ಇರಲ್ಲ ಸೊ ಆ ಈಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಅದನ್ನ ಯಾಕೆ ಮೇಂಟೈನ್ ಮಾಡ್ಬೇಕು ನಾವು ಮ್ಯಾಕ್ಸಿಮಮ್ ಎನರ್ಜಿಯನ್ನ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಅದನ್ನ ಮೇಂಟೈನ್ ಮಾಡಬೇಕು ಯೂಶ್ವಲಿ ಅದು ಈಕ್ವಲ್ ಇರ್ಲಿಕ್ಕಿಲ್ಲ ಸೊ ಈ ರೀತಿಯ ಒಂದು ಟ್ರಾನ್ಸ್ಫಾರ್ಮರ್ ಗಳನ್ನ ಯೂಸ್ ಮಾಡಿ ಇಂಪಿಡೆನ್ಸ್ ಮ್ಯಾಚ್ ಮಾಡ್ತೀವಿ ಅಲ್ಲಿ ಸೊ ಇಂಪಿಡೆನ್ಸ್ ಅನ್ನ ಮ್ಯಾಚ್ ಮಾಡಿ ಎರಡು ಸರ್ಕ್ಯೂಟ್ ಗಳದ್ದು ನಾವು ಈ ಫಸ್ಟ್ ಸ್ಟೇಜ್ನ ಮ್ಯಾಕ್ಸಿಮಮ್ ಎನರ್ಜಿನ ಸೆಕೆಂಡ್ ಸ್ಟೇಜ್ಗೆ ಟ್ರಾನ್ಸ್ಫರ್ ಮಾಡಬಹುದು ಸೊ ಈ ರೀತಿ ಒಂದು ಟ್ರಾನ್ಸ್ಫಾರ್ಮರ್ ಬಂದು ವೋಲ್ಟೇಜ್ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿ ಯೂಸ್ ಮಾಡಬಹುದು ಹಾಗೂ AF ಆಡಿಯೋ ಫ್ರೀಕ್ವೆನ್ಸಿ ಸರ್ಕ್ಯೂಟ್ ಗಳಲ್ಲಿ AF ಬಳಕೆ ಮಾಡುವಂತಹ ಟ್ರಾನ್ಸ್ಫಾರ್ಮರ್ ಅನ್ನ AF ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ AF ಡ್ರೈವರ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ಹಾಗೂ IF ಟೈಪ್ ಆಗಿನೂ ಯೂಸ್ ಮಾಡಬಹುದು ಅಂದ್ರೆ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಸರ್ಕ್ಯೂಟ್ ಗಳಲ್ಲಿ ಏನ್ ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡ್ತೀವಿ ಅದನ್ನ IF ಡ್ರೈವರ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಬಂದು ಔಟ್ಪುಟ್ ಟ್ರಾನ್ಸ್ಫಾರ್ಮರ್ ಇದು ಒಂದು ವೋಲ್ಟೇಜ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಟೈಪ್ ಆಫ್ ಮ್ಯಾಚಿಂಗ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ ಅಂಡ್ ಔಟ್ಪುಟ್ ಸ್ಟೇಜ್ ಅಲ್ಲಿ ರೇಡಿಯೋ ರಿಸೀವರ್ಸ್ ಅಲ್ಲಿ ಇಂಪಿಡೆನ್ಸ್ ಅನ್ನ ಮ್ಯಾಚ್ ಮಾಡೋದಕ್ಕೆ ಅಥವಾ ಆಂಪ್ಲಿಫೈಯರ್ಸ್ ಅಲ್ಲಿ ಎರಡು ಸ್ಟೇಜ್ನ ಇಂಪಿಡೆನ್ಸ್ ಗಳನ್ನ ಮ್ಯಾಚ್ ಮಾಡೋದಕ್ಕೆ ಅಥವಾ ಆಂಪ್ಲಿಫೈಯರ್ಸ್ ಔಟ್ಪುಟ್ ಸ್ಟೇಜ್ ಅಲ್ಲಿ ಲೌಡ್ ಸ್ಪೀಕರ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಇಟ್ಸ್ ಅ ಸಾರ್ಟ್ ಆಫ್ AF ಟ್ರಾನ್ಸ್ಫಾರ್ಮರ್ ಇದು AF ಟ್ರಾನ್ಸ್ಫಾರ್ಮರ್ AF ಟೈಪ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ ಯೂಶ್ವಲಿ ಇದನ್ನ ರೇಡಿಯೋ ರಿಸೀವರ್ ಹಾಗೂ ಆಂಪ್ಲಿಫೈಯರ್ಸ್ ಲೌಡ್ ಸ್ಪೀಕರ್ಸ್ ಔಟ್ಪುಟ್ ಸ್ಟೇಜ್ ಗಳೇನಿರ್ತವೆ ಅಲ್ಲಿ ಯೂಸ್ ಮಾಡ್ತೀವಿ ಇನ್ ಆರ್ಡರ್ ಟು ಮ್ಯಾಕ್ಸಿಮೈಸ್ ನಾವು ಸಣ್ಣದಾಗಿ ಮಾತಾಡಿದ್ರು ದೊಡ್ಡದಾಗಿ ಆ ಒಂದು ಸೌಂಡ್ ಲೌಡ್ ಆಗಿ ಕೇಳೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅಥವಾ ಸಿಗ್ನಲ್ಸ್ ಅನ್ನ ಜಾಸ್ತಿ ಆಂಪ್ಲಿಫೈ ಮಾಡೋದಕ್ಕೆ ಎರಡು ಸರ್ಕ್ಯೂಟ್ ಗಳನ್ನ ಎರಡು ಸರ್ಕ್ಯೂಟ್ ಗಳ ಇಂಪಿಡೆನ್ಸ್ ಅನ್ನ ಮ್ಯಾಚ್ ಮಾಡೋದಕ್ಕೂ ಇದನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬಂದು ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ ಪುಷ್ ಪುಲ್ ಆಂಪ್ಲಿಫೈಯರ್ ರಿಕ್ವೈರ್ಸ್ ಟೂ ಸಚ್ ಡ್ರೈವರ್ಸ್ ಡ್ರೈವರ್ ಟ್ರಾನ್ಸ್ಫಾರ್ಮರ್ಸ್ ವಿಚ್ ಹೂಸ್
one winding has a center tapped terminal also. So yen helta idare push pull amplifier anodu eradu driver transformer galu bekaagtave adu ondu push pull amplifier na construct madbekadre eradu driver transformer galu bekaagtave yavudralli ondu bandu center tap terminal irutte antadanna ondu driver transformer nan tagobeku. So idralli push pull amplifier transformer alli namge primary winding of the output push pull transformer and the secondary winding of the input push pull transformer have center tapped terminals. So yen helta idare primary winding output push pull transformer ina primary winding hago input push pull transformer ina secondary winding eradarallino namge center tap terminals irtave. Ee ondu transformers bandu af transformers agirtave and receivers galalli athava public address amplifiers galalli rf transformers galalli rf transformers agi transmitter galalli use martivi elli AF transformers alli AF transformers type andre push pull AF transformer bandu namge receivers alli athwa public address amplifiers alli use martivi hagu RF push pull transformers bandu namge transmitters alli use martivi. So next is single end push pull transformer anta heltivi. Ee push pull transformer enide adu yav riti navu construct martivi eradu driver transformer galanna ondaddu primary and ondaddu first adaddu secondary and second adaddu primary eradu winding maadibirtivi. So first transformer second transformer the first transformer the primary second transformer the secondary namge connections ge ulkondirtade. So idu enagutte eradu transformer galanna balake maadbekagta ide illi. So adanna namge aa ondu disadvantage anna overcome madodakke ee ondu single end push pull transformer anna develop maadidare. Idanna bandu elli use maartivi hosdagi develop agiruvantaha push pull amplifiers alli yavadre receivers alli athwa power amplifiers alli input push pull transformer agi use maadbekagutte antaha jagadalli naavu ee ondu single end push pull transformer anna यूज मार्ती. सो सच सर्क्यूट्स याव सर्क्यूट अदरे सिंगल एंड पुश पुल ट्रांसफार्मर गलना बल्के मार्क पोंडी रत्ते अवन्ना बंदुना आदु बंदुना मंगे ये नंतक करेतीवी सिंगल एंड पुश पुल एम्पलीफायर्स सर्क्यूट नंतक करेतीवी. सो ये ने हेल्ता अदरे याव सर्क्यूट अल्ला अदरे याव एम्पलीफायर सर्क्यूट अल्ला अदरे नाव ई वंदु सिंगल एंड पुश पुल ट्रांसफार्मर ना बल्के मार्ती अदन्न नाव सिंगल एंड पुश पुल एम्पलीफायर सर्क्यूट अंत करेतीवी. And transformer used in them, adrali use madiruvanta transformer anna single end push pull transformer anta karitivi. So pratyekavagi idakka hesaru ek yak bandide antandre idu bandu namge push pull single end push pull amplifier circuit galalle balake martivi adrinda adra aa on circuit galalle use madodrinda idakke single end push pull transformer anta heli karitivi. So idralli bandu eradu identical ondu primary and एरडु आइडेंटिकल सेकेंडरी वाइंडिंग्स इर्तवे अंद्रे मध्यदल्ली टैप आगे सेम इरुवंतहा एरडु आइडेंटिकल सेकेंडरी वाइंडिंग्स इर्तवे. सो नेक्स्ट इज आईएफ और इंटरमीडिएट फ्रीक्वेंसी ट्रांसफार्मर अंत हेळ्तीवि. इट इज अ सॉर्ट ऑफ रेडियो फ्रीक्वेंसी ट्रांसफार्मर इदोंदु रेडियो फ्रीक्वेंसी ट्रांसफार्मर तरद ट्रांसफार्मर यावदाद्रे इलेक्ट्रिकल एनर्जी ना ओंदु स्पेसिफाइड पर्टिक्युलर फ्रीक्वेंसी रेंज अल्ली ओंदे सर्क्यूट इंदा इन्नोंद सर्क्यूट गे ट्रांसफर माडोदक्के कंस्ट्रक्ट माडिर्तारे. सो आईएफ वैल्यू फॉर रेडियो रिसीवर्स एनागुत्ते नमगे 450 टू 470 किलोहर्ट्ज तनक इरुत्ते हागू टीवी रिसीवर्स गे बंदु 33.4 मेगाहर्ट्ज रेंज अल्ली इरुत्ते. सो ईच वाइंडिंग ऑफ अ ट्रांसफार्मर एनिदे नमगे कैपेसिटर गे कनेक्ट आगिरुत्ते ಒಂದು ಕೆಪಾಸಿಟರ್ ಪ್ರತಿ ಒಂದು ವೈಂಡಿಂಗ್ ಅಕ್ರಾಸ್ ಕನೆಕ್ಟ್ ಮಾಡಿರ್ತೀವಿ. ಸೊ ಪ್ರತಿ ಒಂದು ಬಂದು ಥ್ರೆಡೆಡ್ ಹಾಗೂ ಅಡ್ಜಸ್ಟೇಬಲ್ ಐರನ್ ಡಸ್ಟ್ ಕೋರ್ಡ್ ವೈಂಡಿಂಗ್ಸ್ ಆಗಿರ್ತವೆ. ಸೊ ಅದರಲ್ಲಿ ನಮಗೆ ಯಾವ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಬೇಕು ನಾವು
ಅಡ್ಜಸ್ಟ್ ಮಾಡ್ಕೊಳ್ಳೋ ತರ ಥ್ರೆಡೆಡ್ ಐರನ್ ಡಸ್ಟ್ ಕೋರ್ಡ್ ಇರುತ್ತೆ ಅಥವಾ ಅಡ್ಜಸ್ಟೇಬಲ್ ವೈಂಡಿಂಗ್ ಅನ್ನ ಯೂಸ್ ಮಾಡ್ತೀವಿ. ಸೊ ಐ ಎಫ್ ಟ್ರಾನ್ಸ್ಫಾರ್ಮರ್ ಬಂದು ನಮಗೆ ಎಲ್ಲಿ ಮೇನ್ ಆಗಿ ಯೂಸ್ ಮಾಡುವಂಥದ್ದು ಫ್ರೀಕ್ವೆನ್ಸಿ ಟ್ಯೂನಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ದ ಲಾಸ್ಟ್ ಒನ್ ಆಫ್ ದಿಸ್ ಕ್ಲಾಸಿಫಿಕೇಶನ್ ಇಸ್ ಆರ್ ಎಫ್ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಈ ಒಂದು ಟ್ರಾನ್ಸ್ಫಾರ್ಮರ್ಸ್ ಬಂದು 20 kHz ಜಾಸ್ತಿ ಇರೋ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡ್ತವೆ, ಅಥವಾ 20 kHz ಜಾಸ್ತಿ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಆಗೋದಕ್ಕೆ ಯಾವ ಟ್ರಾನ್ಸ್ಫಾರ್ಮರ್ಗಳನ್ನಾದರೆ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ ಆ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನು ನಾವು ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಸೊ ಇದರಲ್ಲಿ ಬಂದು ಒಂದು ಆಸಿಲೇಟರ್ ಅಂಡ್ ಆಂಟಿನಾ ಕಾಯಿಲ್ಸ್ ಆಫ್ ಅ ರೇಡಿಯೋ ರಿಸೀವರ್ಸ್ ಆರ್ ಆಲ್ಸೋ ಆರ್ ಎಫ್ ಟ್ರಾನ್ಸ್ಫಾರ್ಮರ್ಸ್. ಸೊ ಇದು ಬಂದು ಎಲ್ಲಿ ಯೂಸ್ ಮಾಡ್ತೀವಿ, ಆಸಿಲೇಟರ್ಸಲ್ಲಿ ಅಥವಾ ಆಂಟಿನಾ ಕಾಯಿಲ್ಸಲ್ಲಿ. ಇವು ಸಾರಿ, ರೇಡಿಯೋ ರಿಸೀವರ್ಸ್ ಅಲ್ಲಿ ಯೂಸ್ ಮಾಡುವಂತಹ ಆಸಿಲೇಟರ್ಸ್ ಹಾಗೂ ಆಂಟಿನಾ ಕಾಯಿಲ್ಸ್ ಅಲ್ಲಿ ಬಳಕೆ ಮಾಡುವಂತಹ ಟ್ರಾನ್ಸ್ಫಾರ್ಮರ್ಗಳೇನಿರ್ತಾವಲ್ಲ ಅವನ್ನು ನಾವು ಆರ್ ಎಫ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ವಲ್ಪ ಕೆಲವೊಂದು ನೋಟ್ ಅಂತ ಹೇಳಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೋಟ್ ಮಾಡಿದ್ದೀನಿ ಎರಡು. ಒಂದು ಎಲ್ ಎಫ್ ಅಂಡ್ ಎ ಎಫ್ ಟ್ರಾನ್ಸ್ಫಾರ್ಮರ್ಸ್ ಬಂದು ನಮಗೆ ಲ್ಯಾಮಿನೇಟೆಡ್ ಐರನ್ ಕೋರ್ಸ್ ಇರ್ತವೆ. ದ ಪರ್ಪಸ್ ಆಫ್ ಯೂಸಿಂಗ್ ಸಚ್ ಕೋರ್ಸ್ ಇಸ್ ಟು, ಯಾಕೆ ಆ ರೀತಿ ಒಂದು ಲ್ಯಾಮಿನೇಟೆಡ್ ಐರನ್ ಕೋರ್ಸ್ ಅನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ, ಜಾಸ್ತಿ ಅಮೌಂಟ್ ಆಫ್ ಇಂಡಕ್ಟನ್ಸ್ ಅನ್ನ ಡೆವಲಪ್ ಮಾಡೋದಕ್ಕೆ. ಸೊ ಐ ಎಫ್ ಮತ್ತೆ ಆರ್ ಎಫ್ ಟ್ರಾನ್ಸ್ಫಾರ್ಮರ್ಸ್ ಬಂದು ಕೋರ್ಲೆಸ್ ಆಗಿನೂ ಅಥವಾ ಐರನ್ ಡಸ್ಟ್ ಕೋರ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಸ್ ಪರ್ ಯೂಸ್. ನಾವೇನು ಕ್ಲಾಸಿಫೈ ಮಾಡ್ತೀವಿ ಟ್ರಾನ್ಸ್ಫಾರ್ಮರ್ಗಳನ್ನು, ಇಷ್ಟೆಲ್ಲ ಮೇನ್ ಕ್ಲಾಸಿಫಿಕೇಶನ್ಸ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಲ್ಲಿ ಯೂಸ್ ಮಾಡುವಂಥವು. ಸೊ ಇವೆಲ್ಲ ಬಂದು ನಮಗೆ ನೋಡ್ರಿ ಒಂದೊಂದು ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ಸ್ ಹೇಗಿರ್ತವೆ. ಮೇನ್ ಟ್ರಾನ್ಸ್ಫಾರ್ಮರ್ದು ಬಂದು ಪ್ರೈಮರಿ ವೈಂಡಿಂಗಲ್ಲಿ ಯೆಲ್ಲೋ ಗ್ರೀನ್ ಬ್ಲ್ಯಾಕ್ ವೈರ್ಸ್ ಇರ್ತವೆ, ಹಾಗೂ ಸೆಕೆಂಡ್ರಿ ವೈಂಡಿಂಗಲ್ಲಿ ಇಷ್ಟೆಲ್ಲ ಟ್ಯಾಪಿಂಗ್ಸ್ ಇರ್ತವೆ ನೋಡ್ರಿ. ಬ್ರೌನ್ ಕಲರ್ಡ್ ವೈರ್ 6.3 volts, 5 volts, 300, 0, 300 volts. ಸೊ ನೆಕ್ಸ್ಟ್ ಬ್ಯಾಟ್ರಿ ಎಲಿಮಿನೇಟರ್ ಸರ್ಕ್ಯೂಟ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ವೈಂಡಿಂಗ್ 6 volts ಇರುತ್ತೆ ಸೆಕೆಂಡ್ರಿ. ಆ್ಯಂಡ್ ಬ್ಯಾಟ್ರಿ ಎಲಿಮಿನೇಟರ್ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಟ್ರಾನ್ಸ್ಫಾರ್ಮರ್ ಬಂದು ಈ ರೀತಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿ ಅದನ್ನು ಯೂಸ್ ಮಾಡ್ತೀವಿ ನಾವು. ಅದಕ್ಕಾಗಿ ಸೆಕೆಂಡ್ರಿಯಲ್ಲಿ ಕಡಿಮೆ ವೈಂಡಿಂಗ್ಸ್ ಇರ್ತವೆ ಆ್ಯಂಡ್ ಸೆಂಟರ್ ಟ್ಯಾಪ್ ಇರಲಿಕ್ಕಿಲ್ಲ. ಅಂಡ್ ಪುಷ್ ಪುಲ್ ಸಿಂಗಲ್ ಅಂಡ್ ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಈ ರೀತಿ ಸಪ್ರೇಟ್ ಸಪ್ರೇಟ್ ವೈಂಡಿಂಗ್ಸ್ ಇರ್ತವೆ ಸೆಕೆಂಡ್ರಿಯಲ್ಲಿ S1 ಆ್ಯಂಡ್ S2 ಅಂತ ಹೇಳಿ. ಸೊ ಅದನ್ನ ನಾವು ಒಂದು ಸರ್ಕ್ಯೂಟ್ ಅಲ್ಲಿ ಇದನ್ನ ಈ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಈ ರೀತಿ ನಾವು ಸಿಂಬಲ್ಸ್ ಅನ್ನ ಹಾಕಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಈ ರೀತಿ ಸಿಂಬಲ್ ಅನ್ನ ಹಾಕಿದ್ದಾವಾಗ ನಮ್ಗೆ ಅಲ್ಲ ಏನ್ ಅರ್ಥ ಆಗುತ್ತೆ, ಸಿಂಗಲ್ ಅಂಡ್ ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ ಅನ್ನ ಯೂಸ್ ಮಾಡಿದೀವಿ ಅಂತ ಹೇಳಿ ಅರ್ಥ ಆಗತ್ತೆ. ಸೊ ಆರ್ ಎಫ್ ಟ್ರಾನ್ಸ್ಫಾರ್ಮರ್ ಬಂದು ಈ ರೀತಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿ ಇದನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಸೆಕೆಂಡ್ರಿ ಅಲ್ಲಿ ಮ್ಯಾಕ್ಸಿಮಮ್ ವೈಂಡಿಂಗ್ಸ್ ಇದೆ. ಅಂಡ್ ಆಟೋ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ ಇದು. ಸೊ ಆಟೋ ಟ್ರಾನ್ಸ್ಫಾರ್ಮರ್ ಬಂದು ಒಂದೇ ಕಾಯಿಲ್ ಇರುತ್ತೆ, ಒಂದೇ ವೈಂಡಿಂಗ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಈ ಒಂದು ಸೆಂಟರ್ ಟ್ಯಾಪ್ ಏನಿದೆ ಇದು ಮತ್ತೆ ಮೇಲಿನ ವೈಂಡಿಂಗ್ ಬಂದು ಪ್ರೈಮರಿಯಾಗಿ ವರ್ಕ್ ಆಗುತ್ತೆ. ಇದು ಮತ್ತು ಇದು ಬಂದು ಈ ಒಂದು ಎಂಡ್ ಹಾಗೂ ಸೆಂಟರ್ ಟ್ಯಾಪ್ ಬಂದು ಪ್ರೈಮರಿಯಾಗಿ 230 volts ನಾವು ಕನೆಕ್ಟ್ ಮಾಡುವಂಥದ್ದು. ಇಲ್ಲಿ ಔಟ್ಪುಟ್ ಬಂದು 110 volts ಔಟ್ಪುಟ್ ಬರುತ್ತೆ. ಈ ಒಂದು ಸೆಂಟರ್ ಟ್ಯಾಪ್ ಹಾಗೂ ಇನ್ನೊಂದು ಎಂಡ್ ಬಂದು ನಮಗೆ ಸೆಕೆಂಡ್ರಿಯಾಗಿ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಅನ್ ಎ ಎಫ್ ಡ್ರೈವರ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ, ಆಡಿಯೋ ಫ್ರೀಕ್ವೆನ್ಸಿ ಡ್ರೈವರ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಇದನ್ನು ನಮಗೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿ ಯೂಸ್ ಆಗುತ್ತೆ, ಅಥವಾ ಸ್ಟೆಪ್ ಡೌನ್ ಆಗಾದ್ರೂ ನಾವು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಸೊ ಪುಷ್ ಪುಲ್ ಟ್ರಾನ್ಸ್ಫಾರ್ಮರ್ ಇದು. ಸೊ ಎರಡು ಡ್ರೈವರ್ ಟ್ರಾನ್ಸ್ಫಾರ್ಮರ್ಗಳನ್ನು ನೋಡ್ರಿ. ಇಲ್ಲಿ ಡ್ರೈವರ್ ಟ್ರಾನ್ಸ್ಫಾರ್ಮರ್ ನಾವು ನೋಡಿದ್ವಲ್ಲ ಎಲ್ಲಿದೆ, ಸೊ ಸಮ್ವೇರ್ ಇಟ್ ವಾಸ್ ಓಕೆ. ಇದು ನೋಡ್ರಿ ಡ್ರೈವರ್ ಟ್ರಾನ್ಸ್ಫಾರ್ಮರ್. ಎರಡು ಡ್ರೈವರ್ ಟ್ರಾನ್ಸ್ಫಾರ್ಮರ್ಗಳನ್ನು ಯೂಸ್ ಮಾಡಿ ಎ ಎಫ್ ಟ್ರಾನ್ಸ್ಫಾರ್ಮರ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದು ಕನ್ಸ್ಟ್ರಕ್ಷನ್ ಅಥವಾ ಸಿಂಬಲ್ ಸರ್ಕ್ಯೂಟ್ ಸಿಂಬಲ್ ಈ ರೀತಿ ಹಾಕ್ಬೋದು ನಾವು. ಸೊ ನೆಕ್ಸ್ಟ್ ಇಸ್ ಐ ಎಫ್ ಟ್ರಾನ್ಸ್ಫಾರ್ಮರ್. ಯಾವುದ್ರಲ್ಲಾದ್ರೆ ಕೆಪಾಸಿಟರ್ಸ್ ಇಂದ ನಮಗೆ ಕನೆಕ್ಟ್ ಆಗಿರ್ತದೆ ಪ್ರೈಮರಿ ಹಾಗೂ ಸೆಕೆಂಡ್ರಿ. ಅಡ್ಜಸ್ಟೇಬಲ್ ಸ್ಕ್ರೂ ಟೈಪ್ ಇರುತ್ತೆ, ಇಲ್ಲಿ
ನಮಗೇನು ಕಾಣಿಸ್ತಾ ಇದೆ ಸ್ಕ್ರೂ ಟೈಪ್ ಆಗಿರುತ್ತೆ ಅಡ್ಜಸ್ಟ್ ಮಾಡ್ಕೋಬಹುದು ನಾವು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡೋದಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ಅಂಡ್ ಟ್ರಾನ್ಸಿಸ್ಟರ್ ರೇಡಿಯೋ ಐಎಫ್ ಟ್ರಾನ್ಸ್ಫಾರ್ಮರ್ ಸೋ ಇದು ಬಂದು ಐಎಫ್ ಟ್ರಾನ್ಸ್ಫಾರ್ಮರ್ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ ಇದು ಈ ರೀತಿ ಒಂದು ಸಿಂಬಲ್ ಇಂದ ನಾವು ರೆಪ್ರೆಸೆಂಟ್ ಮಾಡಬಹುದು ಸೋ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಸ್ವಲ್ಪ ಲೆಂತಿ ಆಗಿದೆ ಈ ವಿಡಿಯೋ ಬಟ್ ಎರಡು ವಿಡಿಯೋ ಮಾಡಿದ್ರೆ ಇದು ಅರ್ಥ ಆಗಲಿಕ್ಕಿಲ್ಲ ಅದಕ್ಕಾಗಿ ನಾನು ಈ ರೀತಿ ಮಾಡಿದ್ದೀನಿ ಸೋ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಫರ್ದರ್ ನೋಟಿಫಿಕೇಶನ್ಸ್ ಲೈಕ್ ಅಂಡ್ ಶೇರ್ ದ ವಿಡಿಯೋಸ್ ಥ್ಯಾಂಕ್ ಯು